ಶುಭೋದಯ ಸ್ನೇಹಿತರೆ, ನಮಸ್ಕಾರ. ಯೋಯೋ ಟಿವಿಗೆ ಸ್ವಾಗತ. ಈ ದಿನದ ರಾಶಿಫಲಗಳು ಮೇಷರಾಶಿ. ಯಶಸ್ಸನ್ನು ಸಾಧಿಸುವ ದಿನ. ಅಸ್ತಿತ್ವದಲ್ಲಿರುವ ಉದ್ಯೋಗದಲ್ಲಿ ಬಡ್ತಿ ಇದೆ. ವ್ಯಾಪಾರಸ್ಥರು ಸ್ವಲ್ಪ ಶ್ರಮಿಸಬೇಕಾಗುತ್ತೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಅತ್ಯುತ್ತಮ ದಿನ. ವೃಷಭ ರಾಶಿ, ಸಣ್ಣ ಭಿನ್ನಾಭಿಪ್ರಾಯ ಜೀವನ ಸಂಗಾತಿಯೊಂದಿಗೆ ಮುಂದುವರಿಯುತ್ತದೆ. ಸರ್ಕಾರಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಯಶಸ್ಸು ಕಾಡುತ್ತೀರಿ. ಹೆಚ್ಚಿನ ಖರ್ಚನ್ನು ಉಳಿಸಲು ಪ್ರಯತ್ನ ನಡೆಸಬೇಕಾಗುತ್ತೆ. ಮಿಥುನ ರಾಶಿ, ವಿಶೇಷವಾಗಿ ದ್ವಿತೀಯಾರ್ಧದ ದಿನದಲ್ಲಿ ಆರೋಗ್ಯದ ಸಮಸ್ಯೆಗಳು ಕಂಡುಬರುತ್ತವೆ. ಜಂಕ್ ಫುಡ್ ತಿನ್ನೋದ್ರಿಂದ ಸ್ವಲ್ಪ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತೆ. ಕಾಲುಗಳಲ್ಲಿ, ಸ್ನಾಯುಗಳಲ್ಲಿ ನೋವು ಕಾಣಬಹುದು. ಕರ್ಕಾಟಕ ರಾಶಿ, ವ್ಯಾಪಾರಸ್ಥರಿಗೆ ಘನ ಲಾಭ ತರುವಂತಹ ದಿನ. ಉತ್ತಮ ಆದಾಯ ಗಳಿಸುತ್ತೀರಿ. ಮಾತು ಮತ್ತು ಪದಗಳ ಚಾತುರ್ಯದಿಂದ ಉತ್ತಮ ಸಂಪಾದನೆ ಇರುತ್ತದೆ. ಸಿಂಹರಾಶಿ, ಹಿರಿಯ ಅಧಿಕಾರಿಗಳೊಂದಿಗೆ ಸಾಮರಸ್ಯ, ಸಂಘಟಿತ ಪ್ರಯತ್ನಗಳನ್ನು ಕಾಪಾಡಿಕೊಳ್ಬೇಕು. ತಂದೆಯ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಬೇಕು. ಮಕ್ಕಳಿಂದ ಸ್ವಲ್ಪ ನೋವು ಎದುರಿಸಬೇಕಾಗುವಂತಹ ದಿನ. ಕನ್ಯಾರಾಶಿ, ಆರೋಗ್ಯದ ವಿಚಾರದಲ್ಲಿ ಏರಿಳಿತ ಇದೆ. ಹೊಟ್ಟೆಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಕಾಡಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಕಾಳಜಿ ವಹಿಸಿ. ತುಲಾರಾಶಿ, ತಿಂಗಳ ಆರ್ಥಿಕ ಲಾಭವನ್ನು ತರುವಂತಹ ದಿನವಾಗಿದೆ. ಸಂಬಳ ಪಡೆಯುವ ಜನರು ಬಹಳಷ್ಟು ಲಾಭಗಳನ್ನು ಪಡೆಯಬಹುದು. ಆದಾಯದ ಮೂಲಗಳು ಗಮನಾರ್ಹವಾಗಿ ಹೆಚ್ಚಾಗುತ್ತವೆ. ವೃಶ್ಚಿಕ ರಾಶಿ, ಪ್ರಯಾಣವನ್ನ ಯೋಜನೆ ಮಾಡಿಕೊಳ್ಳಬಹುದು. ಧಾರ್ಮಿಕ ಸಮಾರಂಭಕ್ಕಾಗಿ ದೊಡ್ಡ ಮೊತ್ತವನ್ನ ಖರ್ಚಾಗುತ್ತದೆ. ವಿದ್ಯಾರ್ಥಿಗಳಿಗೆ ಸರಾಸರಿ ದಿನ. ಸಂಪೂರ್ಣವಾಗಿ ಹೊಸ ಮೂಲಗಳಿಂದ ಹಣ ಸ್ವೀಕರಿಸುತ್ತೀರಿ. ಮಕರ ರಾಶಿ, ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯ ಸೌಹಾರ್ದತೆ ಕಾಪಾಡಿಕೊಳ್ಳಿ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಇದೆ. ಕುಂಭರಾಶಿ, ಪೂರ್ತಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಕೌಟುಂಬಿಕ ಜೀವನವು ಸಾಮಾನ್ಯವಾಗಿರುತ್ತದೆ. ಸಹೋದರಿಯ ಬೆಂಬಲ ಅಸಾಧಾರಣವಾಗಿ ಪ್ರಯೋಜನಕಾರಿ ಅಂತ ಸಾಬೀತಾಗುತ್ತೆ. ಕೊನೆಯದಾಗಿ ಮೀನರಾಶಿ, ಪೋಷಕರಿಂದ ಅನುಮೋದನೆಯ ಮುದ್ರೆ ಪಡೆಯಬಹುದು. ವಿವಾಹಿತರ ಒಗ್ಗಟ್ಟಿನ ಆನಂದವನ್ನು ಅನುಭವಿಸುತ್ತಾರೆ. ಒಂಟಿಯಾಗಿದ್ದರೆ ನೀವು ಬೆರೆಯಲು ಸಿದ್ಧರಾಗಿರಿ. ಕೆಲವು ಸಂಭಾವ್ಯ ಪ್ರಸ್ತಾಪಗಳನ್ನು ಸ್ವೀಕಾರ ಮಾಡಬಹುದು. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.